ನನ್ನ ಇವತ್ತಿನ ಪ್ರಶ್ನೆ, ಈ ಬದಲಾವಣೆ ಆಗೋದಕ್ಕೆ, ನಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗೋದಕ್ಕೆ ರೇಖಿ ಹೇಗೆ ಸಹಾಯ ಮಾಡುತ್ತೆ? ಮೇಯ್ನ್ ಆಗಿ ರೇಖಿನ ಕಲ್ತಾಗ ಏನು ಬದಲಾವಣೆ ಆಗುತ್ತೆ ಅಂದರೆ, ಅವರ ಜೀವನದಲ್ಲಿ ಅನವಶ್ಯಕವಾಗಿರುವಂತಹ ಜನಗಳನ್ನು ಫಸ್ಟ್ ಡಿಸ್ಕನೆಕ್ಟ್ ಮಾಡುತ್ತೆ. ನಮ್ಮ ಸುತ್ತಮುತ್ತ ಏನು ಜನಗಳಿರ್ತಾರೆ ಅವ್ರ ಜೀವನದ ಹಾಗೆ ನಮ್ಮ ಜೀವನ ಇರುತ್ತಾ, ಅಥವಾ ಇದ್ರೆ ಅದನ್ನ ಬದಲಾವಣೆ ಮಾಡ್ಕೊಳ್ಳೋಕೆ ಆಗುತ್ತಾ? ಇದು ನಿಮಗೆ ಏನಂತ ಕಾಣಿಸ್ತಾ ಇದೆ ಸರ್? ನನಗೆ 13 ಅಂತ ಕಾಣಿಸ್ತಿದೆ, ಬಿ ಅಂತ ಕಾಣಿಸ್ತಾ ಇದೆ. ಆಲ್ ಓವರ್ ದ ವರ್ಲ್ಡ್ ಯಾರ್ಯಾರು ರೇಖಿ ಟೀಚ್ ಮಾಡ್ತಿದ್ರೋ, ತುಂಬ ಯೂನಿಕ್ ಆಗಿ ನಾವೇನು ಟೀಚ್ ಮಾಡ್ತೀವಿ ಅಂತ ಅಂದರೆ, ಅವ್ರ ಕ್ಲಾಸ್ಗೂ ಬರೋಕ್ಕೂ ಮುಂಚೆ ಅವ್ರ ಲೈಫಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಏನು ಅಂತ ಬರ್ಕೊಬರಕ್ಕೆ ಹೇಳ್ತೀವಿ. ಒಂದು ದೊಡ್ಡ ಗೋಲ್ ಏನು ಲೈಫ್ ಟೈಮ್ಗೆ, ಕಲಿತಾನೇ ಇರ್ತಾರೆ, ಕ್ಲಾಸಸ್ ಆದ್ಮೇಲೆ ಕ್ಲಾಸಸ್ ಅಟೆಂಡ್ ಮಾಡ್ತಾರೆ, ಶಿಬಿರಗಳ ಮೇಲೆ ಶಿಬಿರ ಅಟೆಂಡ್ ಮಾಡ್ತಾರೆ, ಆದ್ರೂ ರಿಸಲ್ಟ್ ಯಾಕೆ ಬರಲ್ಲ ಅಂದರೆ, ಒಳಗಡೆಯಿಂದ ಏನೂ ಚೇಂಜ್ ಆಗಲ್ಲ, ಹೊರಗಡೆನೇ ಆನ್ಸರ್ ಹುಡುಕ್ತಿರ್ತಾರೆ. ನೀವು ಅಲ್ಲಿ ವೈ ಮಿಲ್ಕ್ ಈಸ್ ಯೂಸ್ಫುಲ್, ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಮಿಲ್ಕ್ ಅಂತ ಹಾಕಿದ್ರು 100 ಆನ್ಸರ್ಸ್ ಸಿಗುತ್ತೆ. ಹೌದು, ವೈ ಮಿಲ್ಕ್ ಈಸ್ ಹಾರ್ಮ್ಫುಲ್ ಅಂತ ಹಾಕಿದ್ರು 100 ಆನ್ಸರ್ಸ್ ಸಿಗುತ್ತೆ. ಕರೆಕ್ಟ್, ಸೇಮ್ ವೇ ನಮ್ಮ ಮೈಂಡು ಸಹ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ, ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾವು ರೇಖಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ವಿತರಿಸ್ತಾ ಇದ್ದೀವಿ. ನಾನು ಈಗಾಗಲೇ ಕಳೆದ ಎಪಿಸೋಡನ್ನು ನೀವು ನೋಡಿದರೆ, ಮೈಸೂರಿನಲ್ಲಿರುವಂತಹ ರಮ್ಯಾ ರೇಖಿ ಮೂಮೆಂಟ್ ಸೆಂಟರ್ನ ಒಳಗಡೆ ಇದ್ದೀನಿ ಅನ್ನೋದು ನಿಮಗೆ ಗೊತ್ತಾಗಿರಬಹುದು. ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ನನ್ನ ಹತ್ರ ಸಾಕಷ್ಟು ಪ್ರಶ್ನೆಗಳಿದೆ ರೇಖಿ ಬಗ್ಗೆ, ಒಂದಿಷ್ಟು ಪುಸ್ತಕಗಳು ಕೂಡ ನನ್ನ ಹತ್ರ ಇದೆ. ಇದು ಯಾರು ಬರೆದಿದ್ದು, ಇದನ್ನು ಹೆಂಗೆ ಪರ್ಚೇಸ್ ಮಾಡಬೇಕು, ಎಲ್ಲವನ್ನು ಇವತ್ತಿನ ಒಂದು ಎಪಿಸೋಡ್ನಲ್ಲಿ ನಿಮಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕೆ ಮುಂಚೆ ಇವತ್ತು ನನ್ನ ಕಾರ್ಯಕ್ರಮದಲ್ಲಿ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂತಹ ರಮ್ಯಾ ಸುರೇಶ್ ಅವರು ಜಾಯ್ನ್ ಆಗಿದ್ದಾರೆ. ನನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸೋದಕ್ಕೆ ಅವರು ಉತ್ಸುಕರಾಗಿದ್ದಾರೆ ಅಂತ ನಾನು ಅಂದ್ಕೊತೀನಿ. ಯಾಕಂತ ಹೇಳಿದ್ರೆ, ಅವ್ರ ಹತ್ರ ಯಾವ ಪ್ರಶ್ನೆ ಕೇಳಿದ್ರೂ ಅದಕ್ಕೆ ಆನ್ಸರ್ ಇದ್ದೇ ಇರುತ್ತೆ. ಸೊ ಬನ್ನಿ, ಇವತ್ತು ಒಂದಿಷ್ಟು ಪ್ರಶ್ನೆಗಳಿದೆ, ಒಂದು 7-8 ಪ್ರಶ್ನೆಗಳನ್ನು ಹೊತ್ತು ತಗೊಂಡು ಬಂದಿದ್ದೀನಿ. ಅದು ನಿಮ್ಮಲ್ಲಿರುವ ಪ್ರಶ್ನೆಗಳನ್ನೂ ಕೂಡ ಆಯ್ಕೆಯನ್ನು ಮಾಡ್ಕೊಂಡಿದ್ದೀನಿ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ಎಪಿಸೋಡ್ನಲ್ಲಿ ಒಳ್ಳೆ ಮಾಹಿತಿಯನ್ನು ಕೊಟ್ಟಿರಿ, ನಿಜಕ್ಕೂ ಖುಷಿ ಆಯಿತು. ಯಾಕಂತ ಹೇಳಿದ್ರೆ, ಇವತ್ತು ಎಲ್ರಿಗೂ ಪ್ರಾಬ್ಲಮ್ಸ್ಗಳು ಇದ್ದೇ ಇದೆ, ರೇಖಿಯಿಂದ ಆ ಪ್ರಾಬ್ಲಮ್ಸ್ಗಳಿಗೆಲ್ಲ ಸೊಲ್ಯೂಷನ್ ಸಿಗುತ್ತೆ ಅನ್ನುವಂಥದ್ದು ಒಂದು ಖುಷಿ ನಮಗಿದೆ. ಕಳೆದ 12 ವರ್ಷಗಳಿಂದ ನೀವು ಸರ್ವಿಸನ್ನು ಮಾಡ್ತಾ ಇದ್ದೀರಾ, ಜೊತೆಗೆ 4,000 ಅಧಿಕ ಮಂದಿ ನಿಮ್ಮಿಂದ ಕಲ್ತಿದ್ದಾರೆ. ಅದು ಆನ್ಲೈನ್ ಇರ್ಬೋದು, ಆಫ್ಲೈನ್ ಇರ್ಬೋದು, ಎರಡೂ ಕಡೆ ಒಂದು ಅವಕಾಶ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್, ಇಮೋಷ್ನಲ್ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಲ್ಲೂ ಕೂಡ ನೀವು ಒಂದಿಷ್ಟು ಜನರಿಗೆ ಟ್ರೈನರ್ ಆಗಿಯೂ ಕೂಡ ಕೆಲಸವನ್ನು ಮಾಡಿದ್ದೀರಾ ಅನ್ನುವಂಥ ಮಾಹಿತಿಯೂ ಕೂಡ ನನಗೆ ಸಿಕ್ತು. ಹಾಗಾಗಿ ಬಹಳ ಖುಷಿ ನನಗೆ, ಯಾಕಂದರೆ ನಿಮ್ಮಿಂದ ನಾವು ಏನಾದರೂ ಕಲ್ತ್ಕೊಂಡು ಹೋಗಬಹುದಲ್ಲ ಅಂತ ಹೇಳಿ ನಿಮಗೆ ನೇರವಾಗಿ ಒಂದಿಷ್ಟು ಪ್ರಶ್ನೆಗಳನ್ನು ಇವತ್ತು ನಾನು ಕೇಳಲೇಬೇಕು. ಯಾಕಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಒಂದಿಷ್ಟು ಬದಲಾವಣೆ ಆಗಬೇಕು ಅಂತಾನೆ ನಾವು ರೇಖಿಯನ್ನು ಕಲಿತೀವಿ ಮೇಡಮ್. ನನ್ನ ಇವತ್ತಿನ ಪ್ರಶ್ನೆ, ಈ ಬದಲಾವಣೆ ಆಗೋದಕ್ಕೆ, ನಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗೋದಕ್ಕೆ ರೇಖಿ ಹೇಗೆ ಸಹಾಯ ಮಾಡುತ್ತೆ, ಮತ್ತು ತುಂಬ ಜನರಿಗೆ ಯಾಕೆ ಇದನ್ನು ಕಲಿಯೋಕೆ ಆಗ್ತಾ ಇಲ್ಲ, ಬೇರೆ ದೇಶದವರೆಲ್ಲ ತುಂಬ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಅದರಿಂದ ಒಳ್ಳೇದಾಗ್ತಾ ಇದೆ ಅವ್ರಿಗೆ ಅಂತ, ನಮ್ಗೆ ಯಾಕೆ ಆಗ್ತಿಲ್ಲ ಹಾಗಾದರೆ? ಇದು ನನ್ನ ಪ್ರಶ್ನೆ ಮೇಡಮ್. ಇವತ್ತು ಮೇಯ್ನ್ ಆಗಿ ರೇಖಿನ ಕಲ್ತಾಗ ಏನು ಬದಲಾವಣೆ ಆಗುತ್ತೆ ಅಂದರೆ, ಇಲ್ಲಿ ಅವರ ಜೀವನದಲ್ಲಿ ಅನವಶ್ಯಕವಾಗಿರುವಂತಹ ಜನಗಳನ್ನು ಫಸ್ಟ್ ಡಿಸ್ಕನೆಕ್ಟ್ ಮಾಡುತ್ತೆ. ಅದನ್ನು ಕೆಲವೊಬ್ಬರನ್ನ ನಾವು ಎನರ್ಜಿ ಸಕ್ಕರ್ಸ್ ಅಂತ ಹೇಳ್ತೀವಿ, ಎನರ್ಜಿ ಡ್ರೈನರ್ಸ್ ಅಂತ ಹೇಳ್ತೀವಿ. ಕೆಲವೊಂದ್ಸಲ ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರ್ಬೋದು, ಯಾರೋ ಒಬ್ಬರ ಹತ್ರ ಮಾತಾಡಿದ್ರೆ ನಿಮಗೆ ಪಾಸಿಟಿವ್ ವೈಬ್ ಸಿಗುತ್ತೆ, ಕೆಲವೊಂದ್ಸಲ ಒಬ್ಬರ ಹತ್ರ ಮಾತಾಡಿದ್ರೆ ಅಯ್ಯೋ ಯಾಕಾದರೂ ಮಾತಾಡಿದಂಪ ಸ್ವಲ್ಪ ಎನರ್ಜಿ ಲೋ ಅನಿಸುತ್ತೆ, ನೆಗೆಟಿವ್ಸೇ ಮಾತಾಡ್ತಾರೆ ಈ ಥರ. ಸೊ ಅಂಥವರು ಇದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಡಿಸ್ಕನೆಕ್ಟ್ ಆಗೋಗ್ಬಿಡ್ತಾರೆ. ಮತ್ತೊಂದು, ನೀವು ಕೇಳಿದಾಗೆ ಯಾಕೆ ಎಲ್ರಿಗೂ ಈ ಎನರ್ಜಿ ಸಿಗಲ್ಲ ಅಂದರೆ, ಒಂದೂರಲ್ಲಿ ಒಂದು ಸಲೂನ್ ಇರುತ್ತೆ. ಹಾಗೆ ಒಂದು ಆ ಸಲೂನ್ ಒಳಗಡೆ ಒಬ್ಬ ವ್ಯಕ್ತಿ ಹೋಗ್ಬಿಟ್ಟು ಹೀಗೆ ಅವ್ರ ಜೊತೆ ಗೊತ್ತಲ್ಲ ಒಬ್ರೊಬ್ರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ಟಾಪಿಕಿಂದ ಇನ್ನೊಂದು ಟಾಪಿಕ್ ಹೀಗೆ ಪಾಸ್ ಆಗ್ತಾ ಕೊನೆಗೆ ಏನೇ ಹೇಳಿ ಸರ್, ಈಗ ನಾವೆಲ್ಲ ಇಷ್ಟು ಪ್ರಾಬ್ಲಮನ್ನು ಅನುಭವಿಸ್ತಾ ಇದ್ದೀವಿ, ದೇವ್ರಿಲ್ಲ ಬಿಡಿ ಸರ್, ದೇವ್ರ ಕಣ್ಣಿಲ್ಲ ಬಿಡಿ ಸರ್ ನಮ್ಮನ್ನೆಲ್ಲ ಈ ಥರ ನೋಡೋಕ್ಕೆ ಅಂತ ಹೇಳಿ ಆ ಸಲೂನ್ ವ್ಯಕ್ತಿ ಹೇಳ್ತಾರೆ. ಆಗ ಅಲ್ಲಿ ಕೂತಿದಂತಹ ವ್ಯಕ್ತಿ, ಯಾರು ಹೇರ್ ಕಟ್ ಮಾಡಿಸ್ಕೊಳಕ್ಕೆ ಬಂದಿರ್ತಾರೆ, ಅವರು ಯಾಕಪ್ಪ ಹಿಂಗೆಲ್ಲ ಮಾತಾಡ್ತಾ ಇದೆಯಾ, ಯಾಕೆ ದೇವ್ರಿಲ್ಲ ಅಂತ ಇದೆಯಾ ನೀನು ಅಂತ ಹೇಳಿ ಕೇಳಿದಾಗ, ಏನು ಹೇಳ್ತೀರಾ ಸರ್ ನೀವು, ಈ ದೇವ್ರಿದ್ರೆ ಇಷ್ಟೊಂದು ಜನ ಹೊಟ್ಟೆ ಹಸುವಿಂದ ಇರೋಕ್ಕಾಗತ್ತಾ, ಇಷ್ಟೊಂದು ಜನ ಏನೂ ಇಲ್ಲದೆ ರೋಡ್ಗಳಲ್ಲಿ ಇರೋಕ್ಕಾಗತ್ತಾ ಅಂತ ಹೇಳಿ ಕೇಳಿದಾಗ ಈ ಸಲೂನಲ್ಲಿ ಕೂತಿದ್ದಂತಹ ವ್ಯಕ್ತಿ ಹೇಳ್ತಾನೆ, ಹೋಗ್ಲಿ ಬಿಡಪ್ಪ, ನನಗೂ ಅನಿಸುತ್ತೆ ಈ ಊರಲ್ಲಿ ಯಾರು ಚೆನ್ನಾಗಿ ಹೇರ್ ಕಟ್ ಮಾಡೋರಿಲ್ಲ, ಚೆನ್ನಾಗಿ ಟ್ರಿಮ್ ಮಾಡೋರಿಲ್ಲ ಅಂತ. ಅಂದರೆ ಯಾಕೆ ಸರ್ ಹಂಗಂತೀರಾ
ಅಂದರೆ ನೋಡಿ ಅಲ್ಲೆಲ್ಲ ಕೂದಲು ಬಿಟ್ಕೊಂಡೆಲ್ಲ ಹೆಂಗೆ ಓಡಾಡ್ತಾ ಇದ್ದಾರೆ ಅಂತ. ಹೌದು, ಅವರು ಇಲ್ಲಿ ಬಂದ್ರೇ ಅಲ್ವಾ ನೀನು ಕಟ್ ಮಾಡೋಕ್ಕಾಗೋದು. ಅದೇ ಥರ ಜನಗಳು ರೇಖಿನ ಹುಡ್ಕೊಂಡು ಹೋದ್ರೇ ಅವ್ರಿಗೂ ರೇಖಿ ಸಿಗೋದು, ಮತ್ತು ಈ ಥರ ಒಂದು ಎನರ್ಜೀಸ್ ಅನ್ನೋದು ಕನೆಕ್ಟ್ ಆಗೋದು. ರೋಡಲ್ಲಿ ಹೋಗೋರ್ಗೆಲ್ಲರಿಗೂ ಅದು ಸಿಗುತ್ತೆ ಆಗತ್ತೆ ಅನ್ನೋದಿಲ್ಲ. ಇನ್ನೊಂದು ಮೇಯ್ನ್ ಏನಂದರೆ, ರೇಖಿ ಕಲಿಬೇಕು ಅಂದಾಗ ಅವರ ಒಂದು ಕರ್ಮನೂ ಸಹ ತುದಿಗೆ ಬಂದಿರಬೇಕು. ಓಕೆ, ಆ ಒಂದು ಪ್ರಾಬ್ಲಮ್ಸ್ ಏನಿದೆ ಅದೆಲ್ಲ ತುದಿಗೆ ಬಂದಾಗ ರೇಖಿ ಅವ್ರಿಗೆ ಸಿಗುತ್ತೆ. ನಾವು ಹೇಳೋದೊಂದೇನೆ, ರೇಖಿ ಸಿಕ್ಕಿದೆ ಅಂದರೆ ಸಫರಿಂಗ್ಸ್ ಎಂಡ್ ಅಂತಲೇ ಅರ್ಥ, ಅವರಲ್ಲಿ ಪ್ರಾಬ್ಲಮ್ಸ್ ಎಂಡ್ ಅಂತಲೇ ಅರ್ಥ. ಈ ಥರ ರೇಖಿ ಸಿಗಬೇಕು ಅಂದಾಗಲೂ ಸಹ ಕೆಲವರು ಹುಡ್ಕಕ್ಕೂ ಪ್ರಯತ್ನ ಪಡಬೇಕು. ಕೂತಿದ ಹತ್ರನೇ ಕೂತ್ಕೊಂಡು ನನ್ನ ಪ್ರಾಬ್ಲಮ್ ಸಾಲ್ವ್ ಆಗಲಿ ಅಂದರೆ ಅದು ಆಗುವಂಥದ್ದಲ್ಲ. ನಮ್ಮ ಸುತ್ತಮುತ್ತ ಇರುವಂತಹ ಜನರು ಈಗ ಒಂದು ನೆಗೆಟಿವ್ ಆದರೆ ನಾವು ನೆಗೆಟಿವ್ ಆಗ್ತಿವೇನೋ ಅನ್ನೋ ಥರ ಒಂದು ಥಾಟ್ಸ್ ಬರುತ್ತೆ. ಮೇಡಮ್, ನಿಮ್ಮ ಹತ್ರ ನಾನು ಕೇಳೋದು, ನಮ್ಮ ಸುತ್ತಮುತ್ತ ಏನು ಜನಗಳಿರ್ತಾರೆ ಅವ್ರ ಜೀವನದ ಹಾಗೆ ನಮ್ಮ ಜೀವನ ಇರುತ್ತಾ, ಅಥವಾ ಇದ್ರೆ ಅದನ್ನ ಬದಲಾವಣೆ ಮಾಡ್ಕೊಳ್ಳೋಕಾಗತ್ತಾ ಅಂತ. ಓಕೆ, ಇದಕ್ಕೆ ನಿಮಗೆ ಒಂದು ಸಣ್ಣ ಟೆಕ್ನಿಕ್ ಅಂತ ತೋರಿಸ್ಬೋದು, ಅಥವಾ ಒಂದು ಸಣ್ಣ ಪರಿಚಯ ಅಂತ ಹೇಳ್ಬೋದು. ಇದು ನಿಮಗೆ ಏನಂತ ಕಾಣಿಸ್ತಾ ಇದೆ ಸರ್? ನನಗೆ 13 ಅಂತ ಕಾಣಿಸ್ತಿದೆ, ಬಿ ಅಂತ ಕಾಣಿಸ್ತಾ ಇದೆ. ಓಕೆ, 13 ಇಲ್ಲ ಬಿ ಅಲ್ವಾ? ನೀವು ಈಗ ಇದ್ರ ಜೊತೆ ನೋಡಿದಾಗ ಏನಂತ ಕಾಣಿಸುತ್ತೆ? ಎ ಬಿ ಸಿ ಅಂತ ಕಾಣಿಸುತ್ತೆ. ಓಕೆ, ಇದು 13 ಆಗಕ್ ಸಾಧ್ಯ ಇಲ್ಲ ಇಲ್ಲ ಅಲ್ವಾ? ಮತ್ತೆ ಇಲ್ಲಿ ಮತ್ತೆ ಇದು ನಿಮ್ಗೆ ಏನಂತ ಕಾಣಿಸುತ್ತೆ? ಈಗ 12, 13, 14 ಇಲ್ಲಿ ಬಿ ಅಂತ ಕಾಣಲ್ಲ ನಿಮ್ಗೆ. ಸೊ ನಾವು ಎಲ್ಲಿದ್ದೀವಿ ಅಥವಾ ಆ ಒಂದು ಅಕ್ಷರ, ಆ ಒಂದು ನಂಬರು ಯಾವ್ದ್ರ ಹತ್ರ ಇದ್ರೆ ಅದರದ್ದು ಪರಿಚಯ. ಸೇಮ್ ವೇ ಒಬ್ಬ ಮನುಷ್ಯ ಸುತ್ತಮುತ್ತ ಯಾರ ಜೊತೆಗಿದನೋ ಆ ಮೆಂಟಾಲಿಟಿನೂ ಅದೇ ಥರನೇ ಇರುತ್ತೆ. ಆ ಒಂದು ಮೈಂಡ್ ಸೆಟ್ಟು, ಅವರ ಲೈಫ್ ಸ್ಟೈಲು ಸಹ ಅದೇ ಥರ ಇರುತ್ತೆ. ವಿ ಆರ್ ಆವ್ರೇಜ್ ಆಫ್ 5 ಅಂತಲೂ ಹೇಳ್ಬೋದು ಅದನ್ನು. ಸುತ್ತಮುತ್ತ ಇರೋರೆಲ್ಲ ನಿಮಗೆ ಡಿಮೋಟಿವೇಟ್ ಮಾಡ್ತಾ ಇದ್ರೆ ನೀವು ಯಾವತ್ತೂ ಮೇಲೆದೊಳಕ್ಕಾಗಲ್ಲ. ಈಗ ಅದರಿಂದ ಹೊರಗೆ ಬರೋಕ್ಕಾಗತ್ತಾ? ಹಂಗಾದ್ರೆ ಖಂಡಿತ ಆಗುತ್ತೆ. ರೇಖಿಯಿಂದ ಸುತ್ತಮುತ್ತ ಇರೋರೆಲ್ಲ ನೆಗೆಟಿವ್ ಇದ್ರು ನಾನು ಪಾಸಿಟಿವ್ ಆಗಿರೋದಕ್ಕೆ ರೇಖಿ ಸಹಾಯ ಮಾಡುತ್ತಾ? ಖಂಡಿತ ಮಾಡುತ್ತೆ. ಆವಾಗಲೇ ನಾವು ಹೇಳಿದ್ವಲ್ಲ, ಫಸ್ಟ್ ಮೇಯ್ನ್ ಆಗಿ ರೇಖಿ ಮಾಡೋವಂಥದ್ದೇ ಲೈಫಿಂದ ಅನವಶ್ಯಕವಾಗಿರುವಂಥ ಜನಗಳನ್ನು ಡಿಸ್ಕನೆಕ್ಟ್ ಮಾಡೋವಂಥದ್ದು, ಮೈಂಡ್ ಸೆಟ್ಟನ್ನು ಪ್ಯೂರ್ ಆಗಿ ಇಟ್ಕೊಳ್ಳೋಕ್ಕೆ ಸಹಾಯ ಮಾಡುವಂಥದ್ದು. ರೇಖಿಯಿಂದ ಇದು ಖಂಡಿತ ಸಾಧ್ಯ ಇದೆ. ಈ ನೆಗೆಟಿವ್ ಬ್ಲಾಕೇಜಸ್ ನಮ್ಮ ಲೈಫಲ್ಲಿ ಆಗಲೇಬಾರದು ಅಂತ ಹೇಳಿದ್ರೆ ಏನು ಮಾಡಬೇಕು ಮೇಡಮ್? ಹಾಗಾದರೆ ನೆಗೆಟಿವ್ ಬ್ಲಾಕೇಜಸ್ ಅಂತ ಬಂದಾಗ ಲೈಫಲ್ಲಿ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ಅಥವಾ ನಮ್ಮ ಸೆಂಟರಲ್ಲಿ ನಮ್ಮಲ್ಲಿ ಕೆಲವೊಂದು ಕಮ್ಯುನಿಟೀಸ್ ಇದೆ ಅಥವಾ ಒಂದು ಪರ್ಸನ್ ಲೈಫಲ್ಲಿ ಅವ್ರು ಏನೇನು ಫಾಲೋ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟು. ಒಂದು ಅವರನ್ನು ಡಿಫೈನ್ ಮಾಡುವಂಥದ್ದು ಸಂಗತ್, ಅಂದರೆ ಅವ್ರು ಯಾರ ಸುತ್ತಮುತ್ತ ಇದ್ದಾರೆ. ನಾವು ಆಗಲೇ ನೋಡಿದಾಗೆ 13 ಬಿ, ಇದು ಎರಡು ಯಾವಾಗ ಅದು ಐಡೆಂಟಿಟಿನ ಕೊಡುತ್ತೆ ಅಂತ. ಮತ್ತೊಂದು ಬಂದು ಆದತ್, ಅಂದರೆ ಅವರ ಹ್ಯಾಬಿಟ್ಸ್ ಏನು, ಅವ್ರು ಏನೇನನ್ನು ಡೆವಲಪ್ ಮಾಡ್ಕೋತಿದ್ದಾರೆ ಅಂತ. ಇನ್ನೊಂದು ಬಂದು ಸತ್ಸಂಗ್, ಸತ್ಸಂಗ್ ಅಂದರೆ ನಾವು ಯಾವ ವೈಬ್ರೇಷನ್ ಜೊತೆ ಇದ್ದೀವಿ ಅಂತ. ಈಗ ಸತ್ಸಂಗ್ ಅಂತ ಎಲ್ಲರೂ ಕರೀತಾರೆ, ಭಜನೆಗಳಿಗೆ ಹೋಗ್ತಾರೆ, ವೀಕ್ಲಿ ಮಾಸ್ಗಳಿಗೆ ಹೋಗ್ತಾರೆ, ಅದು ಸತ್ಸಂಗ ಅಂದರೆ ಅಲ್ಲೂ ಸಹ ಅದು ಸಹ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸಸ್ಸು. ಈ ಥರ ನೆಗೆಟಿವ್ ಬ್ಲಾಕೇಜಸ್ಸು, ನೆಗೆಟಿವ್ ಮೈಂಡ್ ಸೆಟ್ಟಿಂದ ಖಂಡಿತ ಈ ಮೂರನ್ನು ಅಡಾಪ್ಟ್ ಮಾಡಿಕೊಂಡಾಗ ಹೊರಗಡೆ ಬರ್ಬೋದು. ಓಕೆ ಮೇಡಮ್, ಇಲ್ಲೂ ಒಂದಿಷ್ಟು ಪುಸ್ತಕಗಳು ಸಿಕ್ತು ನನಗೆ. ಸೊ ಈ ಪುಸ್ತಕಗಳೆಲ್ಲ ನಿಮ್ಮದೇನಾ ಮೇಡಮ್? ಈ ಪುಸ್ತಕಗಳು ಬೇಕು ಅಂದರೆ ನಾವು ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು? ಯಾಕಂದರೆ ಕಾರ್ಯಕ್ರಮ ನೋಡೋರಿಗೆ ಬಹುಶಃ ರೇಖೆ ಬಗ್ಗೆ ತಿಳ್ಕೊಬೇಕು ಅನ್ನೋಂಥ ಆಸಕ್ತಿ ಇದ್ದೇ ಇರುತ್ತೆ. ಒಂದು ನಿಮ್ಮ ಕ್ಲಾಸನ್ನು ಜಾಯ್ನ್ ಆಗ್ಬೋದು, ಇಲ್ಲ ನಮ್ಮ ಮನೆಯಲ್ಲಿ ಒಂಚೂರು ರೇಖೆ ಬಗ್ಗೆ ತಿಳ್ಕೊತೀನಿ ಅನ್ನೋರಿಗೆ ಈ ಪುಸ್ತಕ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊತೀನಿ. ಯಾಕಂದರೆ ಇಲ್ಲಿದೆ ನೋಡಿ, ಅಂದುಕೋ ಆಗುವೆ ರೇಖಿ ಬದುಕಿನ ಜೊತೆ. ಸೊ ಇದರಲ್ಲೂ ಕೂಡ ಪಾರ್ಟ್ 1, 2, 3 ಅಂತೆಲ್ಲ ಇರಬಹುದು ಅಂತ ಅನ್ಕೊಂತೀನಿ. ಅದು ಎಡಿಷನ್ ಮಾತ್ರ, ಅದು ಫಸ್ಟ್ ಎಡಿಷನ್, ಸೆಕೆಂಡ್ ಎಡಿಷನ್, ಇದೆಲ್ಲನೂ ನಮಗೆ ಅಮೆಝಾನ್ ಅಲ್ಲಿ ಸಿಗುತ್ತೆ. ಓಕೆ, ರೇಖಿ ಬದುಕಿನ ಜೊತೆ ಸುರೇಶ್ ಶೈವ ಅಂತ ಹಾಕ್ಬೋದು, ರೇಖಿ ಬದುಕಿನ ಜೊತೆ ಕನ್ನಡ ಅಂತ ಹಾಕ್ಬೋದು, ಮತ್ತೆ ಅಂದುಕೋ ಆಗುವೆ ಬಂದು ಸೆಲ್ಫ್ ಹಿಪ್ನೋಸಿಸ್ ಅಂತ ಹೇಳ್ತೀವಿ. ಅವರೇ ಹಿಪ್ನೋಸಿಸ್ ಅಂದ್ರೆ ಸೆಲ್ಫ್ ಪ್ರಾಕ್ಟೀಸ್ ಮಾಡಿಕೊಂಡು ಆ ಒಂದು ಟ್ರಾನ್ಸ್ ಅನ್ನೋ ಸಬ್ ಕಾನ್ಶಿಯಸ್ ಲೆವೆಲ್ ಅನ್ನೋ ಸ್ಟೇಜ್ಗೆ ತಲುಪಿ ಅವ್ರ ಪ್ರಾಬ್ಲಮ್ಸ್ ಅನ್ನ ಕ್ಯೂರ್ ಮಾಡ್ಕೊಳ್ಳೋ ಅಮೆಝಾನ್ ಅಲ್ಲಿ ಖಂಡಿತ. ಗೂಗಲ್ ಅಲ್ಲಿ ಟ್ರೈ ಮಾಡಿದ್ರೆ ಈ ಪುಸ್ತಕಗಳನ್ನು ಡೈರೆಕ್ಟ್ ಅಮೆಝಾನ್ ಅಲ್ಲೇ ಟೈಪ್ ಮಾಡಿದ್ರೆ ಸಿಗುತ್ತೆ. ಓಕೆ ಸೂಪರ್. ನೋಡಿ ವೀಕ್ಷಕರೇ, ಏನಾದರೂ ಇದು ಸಿಕ್ಕಿಲ್ಲ ಅಂದರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ನಾನು ಕೊಟ್ಟಿರ್ತೀನಿ. ಸೊ ವೀಕ್ಷಕರೇ, ಇವರಿಗೆ ಕಾಂಟ್ಯಾಕ್ಟ್ ಮಾಡಿ, ಲಿಂಕ್ ಅನ್ನು ಸಹ ನಾವು ಶೇರ್ ಮಾಡ್ತೀವಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗ್ಲಿಲ್ಲ ಅಂದಾಗ ಹಾಕ್ತೀನಿ, ನೀವು ಕೊಟ್ಟರೆ ನಾನು ಖಂಡಿತ ಅಮೆಝಾನ್ ಲಿಂಕ್ ಅನ್ನೇ ಡೈರೆಕ್ಟ್ ಆಗಿ ನಿಮಗೆ ಹೇಳ್ತೀನಿ. ಶೋರ್ ಶೋರ್ ಶೋರ್, ಖಂಡಿತ. ಈಗ ರೇಖಿ ಶಿಬಿರದಲ್ಲಿ ನಮ್ಗೆ ಇರೋ ಪ್ರಾಬ್ಲಮ್ಸ್ಗೆ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ನೀವು ಹೇಳಿದ್ರಿ. ನಿಮ್ಮ ಹತ್ರ ಬಂದರೆ ಅಥವಾ ಕಲ್ತ್ರೆ, ರೇಖೆಯನ್ನು ಪರ್ಫೆಕ್ಟಾಗಿ ಕಲ್ತ್ರೆ ಸೊಲ್ಯೂಷನ್ ಸಿಗುತ್ತೆ ಅಂತ. ಈಗ ಇವತ್ತಿಗೇನೋ ಸಿಗುತ್ತೆ, ಮುಂದೆಯೂ ಕೂಡ ಪ್ರಾಬ್ಲಮ್ಸ್ ಬರಬಾರ್ದಲ್ಲ, ಅದಕ್ಕೇನಾದರೂ
ಸಹಾಯ ಮಾಡ್ತೀರಾ ನೀವು? ಅದಕ್ಕೇನು ಸಹಾಯ ಸಿಗುತ್ತಾ? ಮುಂದೇನು ನಾವು ನಿಮ್ಮ ಜೊತೆ ಟಚ್ಚಲ್ಲೇ ಇರ್ಬೋದಾ, ಹೇಗೆ ಅಂತ? ಖಂಡಿತ, ನಾವು ಹಿಂದಿನ ಎಪಿಸೋಡಲ್ಲೂ ನಾವು ಅಪ್ಡೇಟ್ ಮಾಡಿದ್ವಿ, ನಮ್ಮಲ್ಲಿ ಲೈಫ್ ಟೈಮ್ ಸಪೋರ್ಟ್ ಇರುತ್ತೆ, ಆಫ್ಲೈನ್ ಕಲ್ತಿರೋರಿಗೆ ಆನ್ಲೈನ್ ಸಪೋರ್ಟು ಇರುತ್ತೆ ಅಂತ ಹೇಳಿ. ಮೇಯ್ನ್ ಆಗಿ ನಾವು ಆಲ್ ಓವರ್ ದ ವರ್ಲ್ಡ್ ಯಾರ್ಯಾರು ರೇಖಿ ಟೀಚ್ ಮಾಡ್ತಿದಾರೋ ತುಂಬ ಯೂನೀಕಾಗಿ ನಾವೇನು ಟೀಚ್ ಮಾಡ್ತೀವಿ ಅಂತ ಅಂದರೆ, ಅವ್ರ ಕ್ಲಾಸ್ಗೂ ಬರೋಕ್ಕೂ ಮುಂಚೆ ಅವ್ರ ಲೈಫಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಏನು ಅಂತ ಬರ್ಕೊಬರಕ್ಕೆ ಹೇಳ್ತೀವಿ, ಒಂದು ದೊಡ್ಡ ಗೋಲ್ ಏನು ಲೈಫ್ ಟೈಮ್ಗೆ. ಓಕೆ, ಸೊ ಇದು ಮಾಡಿದ್ರೆ ನನ್ನ ಲೈಫ್ ಸೆಟಲ್ ಅಂತ ಅನ್ನೋ ಅಂಥದ್ದು, ಅಯ್ಯೋ ಈ ಪ್ರಾಬ್ಲಮಿಂದ ನಾನು ಆಚೆ ಬಂದರೆ ಸಾಕಪ್ಪ ನನ್ನ ಜೀವನ ಅಂತ ಅನ್ನೋಂಥದ್ದನ್ನು ಬರ್ಕೊಬರಕ್ಕೆ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ, ಈ ಕರ್ಮ ಎರೇಸ್ ಮಾಡ್ಕೊಳ್ಳೋದು ಹೇಗೆ? ಈಗ ನಾವು ಏನೇ ಒಂದು ಸಫರ್ ಮಾಡ್ತಿದ್ದೀವಿ ಅಂದರೆ ಬಿಕಾಸ್ ಆಫ್ ಸಮ್ ಕರ್ಮಾಸ್ ಮಾತ್ರನೇ ಇರುತ್ತೆ. ಸೊ ನಾವು ಪಾಸ್ಟ್ 3 ಲೈಫ್ದು ಕರ್ಮಾಸ್ ಅದನ್ನ ಯಾವ ಥರ ಎರೇಸ್ ಮಾಡ್ಕೋಬೋದು ಅಂದರೆ ಪೂರ್ತಿ ತೆಗ್ದಾಕೋಕ್ಕಾಗಲ್ಲ, ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ಅದು ಸೈಕಲ್ ನಡೀತಾನೆ ಇರುತ್ತೆ. ಬಟ್ ಅದನ್ನು ಸ್ವಲ್ಪ ಮಟ್ಟಿಗೆ ಹೇಗೆ ನಲಿಫೈ ಮಾಡಿಕೊಂಡು ನಮ್ಮ ಪ್ರಾಬ್ಲಮ್ಸಿಂದ ಆಚೆ ಬರ್ಬೋದು ಅಂತ. ಮತ್ತು ಈಗ ಒಂದು 10 ಇಯರ್ಸ್ ಅವ್ರದ್ದು ಗೋಲ್ ಇದೆ ಅಂದರೆ ಅದನ್ನು ತುಂಬ ಸಮಯ ಕಡಿಮೆ ಸಮಯದಲ್ಲಿ ಆ ಗೋಲ್ಸನ್ನು ಯಾವ ಥರ ಅಚೀವ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೀವಿ. ಇನ್ನೊಂದು, ಅವರ ಪ್ರಾಬ್ಲಮ್ಸ್ ಅನ್ನ ಯಾವ್ಯಾವ ತರ ಅಂದ್ರೆ ಬರೀ ಒಂದ್ ಮೊಡಾಲಿಟಿ ಅಂತ ಅಲ್ಲ, ಬರೀ ಹೀಲಿಂಗ್ ಮಾತ್ರ ಅಂತಲ್ಲ, ಬೇರೆ ಬೇರೆ ತರ ಅವರ ಮೈಂಡ್ ಸೆಟ್ ಅನ್ನ ಯಾವ ತರ ಪ್ಯೂರಿಫೈ ಮಾಡ್ಕೋಬಹುದು, ಅವರ ಒಂದು ಇಂಟೆನ್ಷನ್ಸ್ ಅನ್ನ ಯಾವ ತರ ಪ್ಯೂರಿಫೈ ಮಾಡ್ಕೋಬಹುದು ಇದನ್ನೆಲ್ಲ. ಯಾಕಂದ್ರೆ ನಾವು ಎಲ್ಲಾನು ಹೊರಗಡೆನೆ ಹುಡುಕ್ತಾ ಇರ್ತೀವಿ, ಬಟ್ ಪ್ರಾಬ್ಲಮ್ ಆಗಿರೋದು ಹೊರಗಡೆ. ಯಾವಾಗ ಜನ ಅದನ್ನ ದೇ ಟ್ರೈಯಿಂಗ್ ಟು ಫಿಕ್ಸ್ ಇಟ್ ಫ್ರಮ್ ಔಟ್ಸೈಡ್, ಆಚೆಯಿಂದ ಫಿಕ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಅದು ಆಗದೇ ಇರೋ ಕೆಲಸ. ಸೊ ನಾವು ಒಳಗಡೆ ನಮ್ಮ ಒಳಗಡೆ ಯಾವ ಥರ ಅದನ್ನು ಫಿಕ್ಸ್ ಮಾಡಿಕೊಂಡು ಮಾಡ್ಬೋದು ಅನ್ನೋದನ್ನು ಸಹ ನಾವು ಅವ್ರಿಗೆ ಗೈಡ್ ಮಾಡ್ತೀವಿ. ಓಕೆ, ಸೂಪರ್ ಮೇಡಮ್. ಈಗ ನಾನು ಸುಮಾರು ಜನರನ್ನ ನೋಡಿದ್ದೀನಿ, ರೇಖೆ ಕಲಿತ ನಂತರನೂ ನಂಗೆ ಪ್ರಾಬ್ಲಮ್ಸ್ ಜಾಸ್ತಿ ಆಯಿತು ಅಂತ ಹೇಳೋರನ್ನ ನಾನು ಕೇಳಿದ್ದೀನಿ. ನಮಗೂ ಒಂದಿಷ್ಟು ಜನ ಟೆಕ್ಸ್ಟ್ ಮಾಡ್ತಾರೆ, ಕಮೆಂಟ್ ಬಾಕ್ಸಲ್ಲೂ ಬರುತ್ತೆ ಅಂತ ಕಮೆಂಟ್ಸ್ಗಳು. ಯಾಕೆ ಹಿಂಗಾಗುತ್ತೆ? ಹಂಗಾದ್ರೆ ರೇಖೆ ಸೊಲ್ಯೂಷನ್ ಕೊಡಲ್ವಾ? ನೀವು ಹೇಳ್ತೀರಾ ಎಲ್ಲದಕ್ಕೂ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇದೆ ಅಂತ, ಮತ್ತು ಪ್ರಾಬ್ಲಮ್ಸ್ ಯಾಕೆ ಜಾಸ್ತಿ ಆಗುತ್ತೆ ಅಂತ. ಸೊ ಇದಕ್ಕೆ ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ ಈ ಒಂದು ಕಾನ್ಸೆಪ್ಟ್ ಅನ್ನು ನಿಮಗೆ ಹೇಳ್ಬೋದು. ಓಕೆ, ಇದು ನಿಮಗೆ ಏನಂತ ಕಾಣ್ತಾ ಇದೆ? ಅಕ್ಕಿ. ಅದು ಅಕ್ಕಿ. ಓಕೆ, ಕ್ಯಾಮರಾಕ್ಕೆ ತೋರಿಸ್ಬಿಡಿ ಹಂಗೆ. ಓಕೆ, ಫಸ್ಟ್ ನಾವು ಏನು ಮಾಡಿದ್ದೀವಿ ಅಂದರೆ ಫಸ್ಟ್ ಏನದು? ಇದು ಅಕ್ಕಿ. ಇದು ಓಕೆ, ಅಕ್ಕಿ ಅದು. ಇದು ಎಸ್, ಇದು ದರ್ಪಣ ಜೊತೆಗೆ ದರ್ಪಣ ಬಿಡಕ್ಕೆ ಯೂಸ್ ಮಾಡುವಂತದ್ದು ಕಪ್ಪೆಳ್ಳು ಮತ್ತೆ ಮಿಕ್ಸ್ ಅಕ್ಕಿ. ಇದು ಸೂಪರ್. ಇದು ಅಕ್ಷತೆ. ಅಕ್ಷತೆ ಅರಿಶಿನ ಕುಂಕುಮ ಎಲ್ಲ ಮಾಡಿರುವಂತದ್ದು ಅಕ್ಷತೆ. ಮತ್ತೆ ಇದು ಏನಿದು? ಅಕ್ಕಿ ಜೊತೆ ಏನೋ ಮಿಕ್ಸ್ ಬೆಲ್ಲ. ಬೆಲ್ಲ ಪಾಯಸ ತರ, ಪಾಯಸ ಬೆಲ್ಲದನ್ನ ಏನಾದ್ರೂ ಹೇಳ್ಬೋದು ನಾವು. ಅಂದ್ರೆ ಈಗ ಅಕ್ಕಿ ಒಂದೇನೆ ಅಂದ್ರೆ ಒಬ್ಬ ಮನುಷ್ಯ ತಾನ್ ಮಾತ್ರನೇ ಇದ್ದಾನೆ, ಅದೇ ಅವ್ರು ಯಾರ ಜೊತೆ ಇಲ್ಲಿಂದ ಕಲ್ತ ಮೇಲೇನು ಹೋಗಿ ಅವ್ರ ಹಳೇ ರೂಢಿಗಳನ್ನೇ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಅವ್ರಿಗೆ ಸೊಲ್ಯೂಷನ್ ಸಿಗಲ್ಲ. ಸೊ ಅವ್ರ ಹಳಬರ ಜೊತೆನೆ ಆ ಮೈಂಡ್ ಜೊತೆನೆ ಇದನ್ನ ಇನ್ನೊಂದು ಏನಂತೀವಿ ಅಂದ್ರೆ ಸ್ಪಿರಿಚುಯಲ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಕಲಿತಾನೆ ಇರ್ತಾರೆ, ಕಲಿತಾನೆ ಇರ್ತಾರೆ, ಕ್ಲಾಸಸ್ ಆದ್ಮೇಲೆ ಕ್ಲಾಸಸ್ ಅಟೆಂಡ್ ಮಾಡ್ತಾರೆ, ಶಿಬಿರಗಳ ಮೇಲೆ ಶಿಬಿರ ಅಟೆಂಡ್ ಮಾಡ್ತಾರೆ, ಆದ್ರೂ ರಿಸಲ್ಟ್ ಯಾಕೆ ಬರಲ್ಲ ಅಂದ್ರೆ ಒಳಗಡೆಯಿಂದ ಏನೂ ಚೇಂಜ್ ಆಗಲ್ಲ, ಹೊರಗಡೆನೆ ಆನ್ಸರ್ ಹುಡುಕ್ತಿರ್ತಾರೆ. ನಾವು ಆಗ್ಲೇ ಹೇಳ್ದಾಗೆ ಹೀಗೆ ಹೇಳ್ಬೇಕಾದ್ರೆ ಒಬ್ಬ ವ್ಯಕ್ತಿ ಮದ್ಯಪ್ರಿಯ, ಓಕೆ, ಒಂದಿನ ಹೀಗೆ ಆಫೀಸ್ 6 ಗಂಟೆಗೆ ಬಿಟ್ಬಿಡುತ್ತೆ, ಹೆಂಡತಿ ಎಲ್ಲಾದ್ರೂ ಇರು ಹೆಂಗಾದ್ರೂ ಇರು 7 ಗಂಟೆಗೆ ಮನೇಲಿರು ಅಂತ ಹೇಳಿರ್ತಾರೆ. ಇವ್ರು ಹೆಂಗಿದ್ರು 6 ಗಂಟೆಗೆ ಬಂದ್ಬಿಟ್ಟಿರ್ತಾರಲ್ಲ, ಹಾಗೆ ನೋಡ್ತಾರೆ ಸೈಡಲ್ಲಿ, ಓ ಇಲ್ಲೊಂದು ಒಂದು 30 ಹಾಕೊಂಡು ಬಂದ್ಬಿಡೋಣ ಅಂತ ಹೋಗ್ತಾರೆ ಒಳಗೆ. ಆದರೆ ಅಲ್ಲಿಗೋದ್ರೆ ಗೊತ್ತಲ್ಲ, ಟೈಮ್ ಹೋಗೋದೇ ಗೊತ್ತಾಗಲ್ಲ, ಬರ್ತಾರೆ ಬರ್ತಾರೆ ಬರ್ತಾರೆ, ಹಂಗೂ ಮನೆಗೆ ಬಂದು ಎಷ್ಟೊತ್ತಾಗಿರುತ್ತೆ ಏನು ಟೈಮೇ ಗೊತ್ತಿಲ್ಲ, ಮನೆಗೆ ಬರ್ತಾರೆ, ಹೆಂಡತಿ ಮಲಗಿರ್ತಾಳೆ, ಅಬ್ಬ ಸಾಕು ಅಂತ ಹೇಳಿ ಬಂದು ಮಲಗ್ಬಿಟ್ಟಿರ್ತಾರೆ. ಬೆಳಗ್ಗೆ ಎದ್ದೋಳ್ತಾನೂ ಇಲ್ಲ, ಆ ಹೆಂಡತಿ ಬಂದು ಏನು ಮಾಡ್ತಾಳೆ, ಒಂದು ಬಕೆಟ್ ನೀರನ್ನು ಆತನ ಮೇಲೆ ಎರಚ್ತಾಳೆ. ಗಾಬರಿ ಬಿದ್ದು ಎದ್ಬಿಟ್ಟು, ಇದ್ಯಾಕಮ್ಮ ಹಿಂಗೆ ಎರ್ಚ್ತಾ ಇದೆಯಾ, ಇವತ್ತು ಸಂಡೇ ಬೇರೆ, ಮಲಗಕ್ಕೆ ಬಿಡು ಅಂತ ಕೇಳಿದಾಗ, ನೀನು ಕುಡಿಯಲ್ಲ ಅಂತ ಹೇಳಿದ್ದೆ ತಾನೇ, ಅಯ್ಯೋ ನಿನ್ನಾಡೆಗೂ ನಾನು ಕುಡ್ದಿಲ್ಲಮ್ಮ, ನಂಬು ನನ್ನ ನಂಬು ಅಂತ ಹೇಳ್ತಾರೆ. ದರ 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 ಅಂತ ಕಟ್ಟಿನ ಕಟ್ಟಿ ಹಿಡ್ಕೊಂಡೋಗಿ ಕನ್ನಡಿ ತೋರಿಸ್ತಾರೆ. ಅಲ್ಲಿ ಏನಾಗಿರುತ್ತೆ, ಕನ್ನಡಿ ಮೇಲೆ ಬ್ಯಾಂಡೇಜಸ್ ಇರುತ್ತೆ. ಯಾಕಂದರೆ ಹಿಂದಿನ ದಿನ ಬರೋ ಟೈಮಲ್ಲಿ ಚೆನ್ನಾಗಿ ಕುಡಿದು ಬಿದ್ದು ಎದ್ದು ಮುಖ ಎಲ್ಲ ಕಲ್ಲು ಮುಳ್ಳು ಎಲ್ಲ ಚುಚ್ಚಿ ಆತ ಬಂದಿರ್ತಾನೆ, ಆತ ಬ್ಯಾಂಡೇಜ್ ಇಲ್ಲ ಹಾಕ್ಕೊಳಕ್ಕೆ ಹೋಗಿ ಕನ್ನಡಿಗೆ ಅಂಟಿಸಿರ್ತಾನೆ ಬ್ಯಾಂಡೇಜ್. ಅಂದರೆ ಸೊ ಗಾಯ ಆಗಿರೋದು ನಮ್ಮಲ್ಲಿ, ಆದರೆ ನಾವು ಸೊಲ್ಯೂಷನ್ ಹುಡುಕ್ತಾ ಇರೋದು ಮತ್ತು ಅದರಿಂದ ಹೊರಗಡೆ ಬರೋಕ್ಕೆ ಹುಡುಕ್ತಾ ಇರೋದು ಆಚೆ ಪ್ರಪಂಚದಿಂದ.
ಸೊ ಈ ಥರ ಮಾಡಿದಾಗ ಖಂಡಿತವಾಗ್ಲೂ ಸೊಲ್ಯೂಷನ್ ಸಿಗಲ್ಲ. ಮೇಯ್ನಾಗಿ ನಾವು ನಮ್ಮನ್ನು ಅರ್ತ್ಕೋಬೇಕು, ನಮ್ಮಲ್ಲಿ ಅವೇರ್ನೆಸ್ಸನ್ನು ತಗೋಬರಬೇಕು. ಎಲ್ಲಿವರೆಗೂ ಅವೇರ್ನೆಸ್ ತಗೋಬರಲ್ವೋ ಅಲ್ಲಿವರೆಗೂ ನಮಗೆ ಸೊಲ್ಯೂಷನ್ನು ಸಿಗಲ್ಲ. ಆದ್ದರಿಂದ ನೀವು ಹೇಳಿದ ಪ್ರಕಾರ ರಿಸಲ್ಟ್ ಬರ್ತಿಲ್ಲ ಬರ್ತಿಲ್ಲ ಅಂದರೆ ಯಾಕೆ ಬರ್ತಿಲ್ಲ ಅನ್ನೋದನ್ನು ಸಹ ನೋಡಬೇಕು. ಎಲ್ರಿಗೂ ಸಿಗ್ತಿದೆ, ನನಗೆ ಮಾತ್ರ ಯಾಕೆ ಸಿಗ್ತಿಲ್ಲ ಅಂದರೆ ಅಲ್ಲೇನೋ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಹಾಗಾದರೆ ರೇಖೆಗೂ ಮೈಂಡ್ಗೂ ತುಂಬ ಕನೆಕ್ಷನ್ ಇದೆಯಾ ಅಥವಾ ಏನಾದರೂ ಡಿಫ್ರೆನ್ಸ್ ಇದೆಯಾ ಏನು ಅಂತ? ಖಂಡಿತ ಇದೆ. ಮೈಂಡು ನಮ್ಮ ಲೈಫನ್ನು ಪೀಕ್ಗೂ ಕರ್ಕೊಂಡು ಹೋಗುತ್ತೆ, ಒಂದು ಅದ್ಭುತವಾದ ಜೀವನನೂ ಕೊಡುತ್ತೆ. ಮೈಂಡ್ ನಮ್ಮ ಲೈಫನ್ನು ರೂಯನ್ನು ಮಾಡುತ್ತೆ. ಫಾರ್ ಸಣ್ಣ ಎಕ್ಸಾಂಪಲ್ ಆದರೆ ನೀವು ನಿಮ್ಮ ಮೊಬೈಲನ್ನು ತಗೋಬೋದ ಒಂದು ನಿಮಿಷ. ಖಂಡಿತ. ಓಕೆ, ಸೊ ಆ ಮೊಬೈಲಲ್ಲಿ ಗೂಗಲ್ಗೆ ಹೋಗ್ಬಿಟ್ಟು ನೀವು ಒಂದು ಕ್ವಶನ್ ಅನ್ನು ಟೈಪ್ ಮಾಡಿ, ಹಾಲು ಮಿಲ್ಕ್ ವೈ, ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಮಿಲ್ಕ್ ಅಂತ ಕೇಳ್ಬೋದು. ಓಕೆ, ಯೂಸ್ಫುಲ್ ಬೆನಿಫಿಟ್ಸ್ ಏನಾದರೂ ಕೇಳ್ಬೋದು. ಒಂದು ಎರಡು ಮೂರು ಎಕ್ಸಾಂಪಲ್ ಅನ್ನು ನೀವು ಹೇಳ್ಬೋದಾ ನಮ್ಮ ವೀಕ್ಷಕರಿಗೂ ಸಹ? ಓಕೆ, ಹಾ ಇದೆ, ಇಮ್ಯುನಿಟಿ ಬೂಸ್ಟ್ ಬರುತ್ತೆ ಅಲ್ವಾ, ಹಾಲು ಕುಡಿಯೋದ್ರಿಂದ ಕ್ಯಾಲ್ಸಿಯಂ ಸಿಗುತ್ತೆ, ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಎನರ್ಜಿ ಸಿಗುತ್ತೆ ಅಂತ. ಅಲ್ಲೇನೆ ನೀವು ಮತ್ತೊಮ್ಮೆ ಅಲ್ಲಿಂದ ಏನು ಪ್ರಾಬ್ಲಮ್ ಆಗುತ್ತೆ, ಹಾಲು ಕುಡಿಯೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತ. ಓಕೆ, ಪ್ರಾಬ್ಲಮ್ಸ್ ಅಂತ ಹಾಕ್ಬೋದು. ವೈ ಮಿಲ್ಕ್ ಇಸ್ ಹಾರ್ಮ್ಫುಲ್ ಅಂತಾನು ಹಾಕ್ಬೋದು ನೀವು. ಎಸ್, ಹಾರ್ಟ್ ಡಿಸೀಸ್ ಬರಬಹುದು ಇದ್ರ ಬಗ್ಗೆ. ಸೊ ಈ ತರ ನೋಡಿದಾಗ ಹಾರ್ಟ್ ಡಿಸೀಸ್ ಬರುತ್ತೆ, ಮತ್ತೆ ಇನ್ನು ನೂರಾರು ಪ್ರಾಬ್ಲಮ್ಸ್ ಸಿಕ್ಕಾಪಟ್ಟೆ ಬರುತ್ತೆ. ನೀವು ಅಲ್ಲಿ ವೈ ಮಿಲ್ಕ್ ಇಸ್ ಯೂಸ್ಫುಲ್, ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಮಿಲ್ಕ್ ಅಂತ ಹಾಕಿದ್ರು 100 ಆನ್ಸರ್ಸ್ ಸಿಗುತ್ತೆ. ಹೌದು, ವೈ ಮಿಲ್ಕ್ ಇಸ್ ಹಾರ್ಮ್ಫುಲ್ ಅಂತ ಹಾಕಿದ್ರು 100 ಆನ್ಸರ್ಸ್ ಸಿಗುತ್ತೆ. ಕರೆಕ್ಟ್. ಸೇಮ್ ವೇ ನಮ್ಮ ಮೈಂಡು ಸಹ. ನೀವು ಏನಾದರೂ ಮಾಡಬೇಕು ಅಂತ ಹೇಳಿ ಹೋದರೆ ನಿಮಗೆ ಮಾಡೋಕ್ಕೆ 100 ಕಾರಣ ಇರುತ್ತೆ. ಆದರೆ ಒಂದು ಹತ್ರ ಮಲಕ್ಕೊಂಬಿಟ್ಟು ನನಗಿದು ಮಾಡೋಕ್ಕೆ ರೆಡಿ ಇಲ್ಲ ಅಂದಾಗ 100 ಕಾರಣ ಇರುತ್ತೆ. ಎಲ್ಲನೂ ನಮ್ಮ ಮೈಂಡ್ ಮೇಲೇ ಡಿಪೆಂಡ್ ಆಗಿರುತ್ತೆ. ನಾವು ಏನು ರೀಸನ್ ಕೊಡ್ತೀವಿ, ಇದೊಂಥರ ಟಗ್ ಆಫ್ ದಿ ವಾರ್ ಅಂತ. ನೀವು ಎಲ್ಲಿ ಪ್ರೆಷರ್ ಜಾಸ್ತಿ ಆಗ್ತೀರಾ ಅಲ್ಲಿ ಗೆಲ್ವಿರುತ್ತೆ. ನೀವೇನಾದರೂ ಬೇಡ ಅನ್ನೋದಕ್ಕೆ ಎನರ್ಜಿ ಕೊಟ್ಟರೆ ಬೇಡ, ಅದು ಏನಾದರೂ ಬೇಕು ಅಂತ ಎನರ್ಜಿ ಕೊಟ್ಟರೆ ಬೇಕು. ಸೊ ಆ ಮೈಂಡು ಅದ್ರ ಕಡೆನೇ ಹೋಗುತ್ತೆ. ವೇರ್ ದ ಮೈಂಡ್ ಗೋಸ್ ದೇರ್ ದ ಎನರ್ಜಿ ಫ್ಲೋಸ್. ಸೊ ನಮ್ಮ ಮೈಂಡ್ ಎಲ್ಲೋಗುತ್ತೆ, ಎನರ್ಜಿ ಅಲ್ಲೇ ಹೋಗುತ್ತೆ. ಆದ್ದರಿಂದ ನಮ್ಮ ಮೈಂಡನ್ನು ಟ್ರೈನ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ನಮ್ಮ ಶಿಬಿರದಲ್ಲಿ, ನಮ್ಮ ವರ್ಕ್ಶಾಪಲ್ಲಿ ಇದನ್ನು ಸಹ ಟ್ರೈನ್ ಮಾಡ್ತೀವಿ. ಹೌ ಯು ಕ್ಯಾನ್ ಕಮ್ ಔಟ್ ಆಫ್ ನೆಗೆಟಿವ್ ಥಿಂಕಿಂಗ್ಸ್, ಹೌ ಯು ಕ್ಯಾನ್ ಕಮ್ ಔಟ್ ಆಫ್ ನೆಗೆಟಿವ್ ಥಾಟ್ಸ್. ತುಂಬ ಜನ ಕೇಳ್ತಾರೆ, ನಾನು ಕೂತ್ಕೊಂಡ್ರೆ ಬರೀ ನೆಗೆಟಿವ್ ಥಾಟ್ಸೇ, ಹೇಗೆ ಹೊರಗಡೆ ಬರಬೇಕು? ಯಾರೂ ಹೇಳ್ಕೊಡಲ್ಲ. 101 10 ಕೌಂಟ್ ಮಾಡು, 10 1 ಕೌಂಟ್ ಮಾಡು, ನೀರು ಕುಡಿ ಅಂತಾರೆ. ಅದು ಯಾವುದೋ ಆಗೋ ಕೆಲಸ ಅಲ್ಲ. ಓಕೆ, ಸೊ ಅಲ್ಲಿಂದ ಹೇಗೆಲ್ಲ ಹೊರಗಡೆ ಬರಬೇಕು ಅಂತ ಸುಮಾರು ಟೆಕ್ನಿಕ್ಗಳಿದೆ. ಸೊ ನಾವು ಈವನ್ ಸೈಕಾಲಜಿ ಬ್ಯಾಕ್ಗ್ರೌಂಡಿಂದನು ಇರೋದ್ರಿಂದ NLP ಟೆಕ್ನಿಕ್ಸು ಸಹ ನಾವು ಅವ್ರಿಗೆ ಟೀಚ್ ಮಾಡ್ತೀವಿ. ಎಸ್ ಮೇಡಮ್, ಖಂಡಿತ. ಯಾಕಂದರೆ ನಾನು ಇದನ್ನು ತುಂಬ ಕಡೆ ಕೇಳಿಸ್ಕೊಂಡಿದ್ದೀನಿ, ನಮ್ಮಲ್ಲಿರುವಂತಹ ನೆಗೆಟಿವ್ ಥಾಟ್ಸ್ಗಳೇ ನಮ್ಮನ್ನು ಆವಾಗವಾಗ ತುಂಬ ಕೆಳವಸ್ತರಕ್ಕೆ ತಳ್ಳುತ್ತಾ ಇರುತ್ತೆ ಅನ್ನೋದನ್ನು ಕೇಳ್ಪಟ್ಟಿದ್ದೆ. ನೀವು ಕೂಡ ಅದೇ ಹೇಳಿದ್ರಿ, ರೇಖೆಯನ್ನು ಕಲಿಬೇಕು, ಕಲಿತು ಅದು ನನಗೆ ಸಕ್ಸಸ್ ಆಗಬೇಕು ಅಂತಿದ್ರೆ ಅದ್ರ ಮೇಲೆ ಒಂದು ದೊಡ್ಡ ಬಿಲೀವ್ ಇರಬೇಕು, ಆ ನಂಬಿಕೆ ಇರಬೇಕು. ಆ ನಂಬಿಕೆ ಇದ್ದರೆ ಮಾತ್ರ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಎರಡು ಮೂರು ಎಕ್ಸಾಂಪಲ್ ತುಂಬ ಚೆನ್ನಾಗಿತ್ತು. ನಮ್ಮ ಅಕ್ಕಪಕ್ಕದವರು ಹೆಂಗಿರ್ತಾರೆ ಅನ್ನೋದು ಅದು ಕೂಡ ಮ್ಯಾಟ್ರ್ ಆಗುತ್ತೆ. ನೋಡಿ, ನಾವು ಒಂದೊಂದೇ ತೋರಿಸಿದ್ವಿ. ನೀವು ಹೇಳಿದ್ರೆ ಅದು ಬಿ ಅಂತಲೂ ತಿಳ್ಕೊಬಹುದು, 13 ಅಂತಲೂ ತಿಳ್ಕೊಬಹುದು, ಇಲ್ಲ 12-13 ಅಂತಲೂ ಓದ್ಬೋದು, ಇಲ್ಲ ABC ಅಂತನಾದರೂ ಓದ್ಕೋಬಹುದು. ಈ ರೀತಿ ಇರುತ್ತೆ. ಇದು ನನಗೆ ಬಹಳ ಖುಷಿಯಾಯಿತು ಈ ಎಪಿಸೋಡಲ್ಲಿ ನೀವು ತೋರಿಸಿರುವಂಥ ಉದಾಹರಣೆಗಳು. ನಾನು ವೀಕ್ಷಕರಿಗೆ ಹೇಳೋದಿಷ್ಟೇ, ನೀವು ಏನಾದರೂ ಇವರ ರೇಖಿ ಸೆಂಟರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಪ್ಲೇ ನಂಬರ್ ಇರುತ್ತೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕಂಪ್ಲೀಟ್ ಆದಂಥ ಲಿಂಕ್ಸ್ಗಳಿರುತ್ತೆ, ಜೊತೆಗೆ ನಿಮ್ಗೆ ಏನು ಇನ್ಫಾರ್ಮೇಷನ್ ಬೇಕು ಅದು ಕೂಡ ಇರುತ್ತೆ. ಒಮ್ಮೆ ಇವರನ್ನು ಭೇಟಿ ಆಗಬಹುದು, ಮೈಸೂರಿಗೆ ಬಂದರೆ ನೇರವಾಗಿಯೂ ಭೇಟಿ ಆಗ್ಬೋದು, ಇಲ್ಲ ಆಫ್ಲೈನಲ್ಲಿ ಏನಾದರೂ ಕಲಿತೀನಿ ಅಂದರೂ ಕೂಡ ಅದಕ್ಕೂ ಕೂಡ ಅವಕಾಶ ಇದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟರಿ. ನಿಮಗೆ ನಮ್ಮ ಹೆಗ್ಗದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿದಿರಲ್ಲ ವೀಕ್ಷಕರೇ, ನೋಡಿ ಇವತ್ತಿನ ಎಪಿಸೋಡ್ನಲ್ಲಿ ಎಷ್ಟು ಚಂದಕ್ಕೆ ಎರಡು ಉದಾಹರಣೆಯನ್ನು ಅವ್ರು ಕೊಟ್ಟರು ಅಂತ ಹೇಳಿದ್ರೆ, ಬಹುಶಃ ನಾವೆಲ್ಲ ಇದನ್ನ ತಿಳ್ಕೊಳ್ಳೇಬೇಕು. ನಮ್ಮ ಅಕ್ಕಪಕ್ಕ ಹೆಂಗಿದೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ನಮಗದನ್ನು ಧಿಕ್ಕರಿಸಿ ಹೊರಗಡೆ ಬರೋಕ್ಕಾಗುತ್ತೋ ಇಲ್ಲೋ, ಆದರೆ ರೇಖೆಯನ್ನು ಕಲಿಯೋದ್ರಿಂದ ನಾವು ಒಂದು 100% ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.